ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನಮ್ಮ ಚಾನೆಲ್ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ನ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಡ್ರ್ಯಾಗನ್ ಫ್ರೂಟ್ ಸೆಂಟ್ರಲ್ ಮತ್ತೆ ಸದರ್ನ್ ಅಮೆರಿಕಾದಲ್ಲಿ ಲ್ಯಾಟಿನ್ ಅಮೇರಿಕನ್ಸ್ ಪಿತಹಾಯ ಅಥವಾ ಪಿತಾಯ ಅಂತ ಕರೀತಾರೆ ತುಂಬಾ ವೆರೈಟಿ ಆಫ್ ಡ್ರ್ಯಾಗನ್ ಫ್ರೂಟ್ಸ್ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ ಹೆಚ್ಚಾಗಿ ಸಿಗುವಂಥದ್ದು ಪಿಂಕ್ ಚರ್ಮಕ್ಕೆ ವೈಟ್ ಮಾಂಸ ಇರುವಂಥದ್ದು ಸೊ ಇದನ್ನು ಕಟ್ ಮಾಡೋ ವಿಧಾನ ಬಹಳ ಸುಲಭ ತಲೆ ಬುಡಕ್ಕೆ ಕಟ್ ಮಾಡಿಬಿಟ್ಟು ಮಧ್ಯದಿಂದ ನಾಲ್ಕು ಅಥವಾ ಎಂಟು ಪೀಸ್ ಮಾಡಿಬಿಟ್ಟು ಬಾಳೆಹಣ್ಣು ಸಿಪ್ಪೆ ಥರ ನಾವು ಸಿಪ್ಪೆ ತೆಗೆದ್ರೆ ಆಯಿತು ನೋಡಿ ಈ ಫ್ರೂಟೆಲ್ಲ ನಾವು ಎಣಿಸ್ಕೊಂಡಿದ್ವಿ ಇದು ಸೌತ್ ಈಸ್ಟ್ ಏಷ್ಯನ್ ಫ್ರೂಟ್ ಇದು ಅಂತ ಬಟ್ ಅಲ್ಲ ಇದ್ರ ಒರಿಜಿನ್ನು ಸೆಂಟ್ರಲ್ ಮತ್ತು ಸದನ್ ಅಮೇರಿಕಾ ಅಂತ ಗೊತ್ತಿತ್ತ ನಿಮಗೆ ಸೊ ನೋಡಿ ಈ ಸೆಂಟ್ರಲ್ ಮತ್ತು ಸದರ್ನ್ ಅಮೇರಿಕಾದಿಂದ ಯಾವುದೋ ಒಬ್ಬ ಫ್ರೆಂಚ್ ಮೆನ್ನು ಇದನ್ನು ತಕೊಂಡು ವಿಯೆಟ್ನಾಮಕ್ಕೆ ಬಂದಂತೆ ಸೊ ವಿಯೆಟ್ನಾಮಲ್ಲಿ ಇದನ್ನ ನೋಡಿ ಬಹಳ ಇಷ್ಟ ಆಗಿ ಇದನ್ನು ಅಲ್ಲಿ ಬೆಳಿಲಿಕ್ಕೆ ಶುರು ಮಾಡಿದ್ರಂತೆ ಮತ್ತು ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತ ಹೆಸರು ಯಾವಾಗ ಬಂತು ಇದರ ಚರ್ಮ ಸಾಫ್ಟ್ ಇರೋದ್ರಿಂದ ಮತ್ತೆ ಇದಕ್ಕೆ ಸ್ಕೇಲ್ಸ್ ಇರೋದ್ರಿಂದ ಇದನ್ನ ನೋಡ್ಬಿಟ್ಟು ಡ್ರ್ಯಾಗನ್ ತರ ಅನಿಸ್ತಂತೆ ಅವರಿಗೆ ಆದ್ರಿಂದ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತ ಹೆಸರು ಕೊಟ್ರು ಅಲ್ಲದೆ ಇದು ಬೆಳೆಯೋದು ಕ್ಯಾಕ್ಟಸ್ ಅಲ್ಲಿ ನಿಮಗೆ ಗೊತ್ತಿತ್ತಾ ಈ ಕ್ಯಾಕ್ಟಸ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಈ ಕ್ಯಾಕ್ಟಸ್ ನೂರು ವರ್ಷನೂ ಬದುಕುತ್ತಂತೆ ಅಲ್ವಾ ಇದೆಲ್ಲ ವಾವ್ ಫ್ಯಾಕ್ಟರು ಈಗ ನಮ್ಮ ಮಿಲ್ಕ್ ಶೇಕ್ ಎಲ್ಲಿವರೆಗೂ ಬಂತು ನೋಡೋಣ ನೋಡಿ ನಾವೆಲ್ಲ ಸಿಪ್ಪೆಯೆಲ್ಲ ತೆಗ್ದಾಯ್ತು ನಾನು ಈ ಪರ್ಟಿಕ್ಯುಲರ್ ಮಿಲ್ಕ್ ಶೇಕ್ಗೆ ಎರಡು ಅಲ್ಲಿ ನಾನು ಕ್ಯೂಬ್ಸನ್ನು ಕಟ್ ಮಾಡ್ತಾ ಇದ್ದೇನೆ ದೊಡ್ಡ ದೊಡ್ಡದು ನಾನು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದು ಮಿಕ್ಸಿಗೆ ಹಾಕಲಿಕ್ಕೆ ಸಣ್ಣ ಸಣ್ಣದು ಗಾರ್ನಿಷ್ ಮಾಡಲಿಕ್ಕೆ ಕಪ್ಪು ಮೇಲೆ ಹಾಕಲಿಕ್ಕೆ ಅಂದರೆ ನಮಗೆ ಕುಡಿಯುವಾಗ ಕಚ ಕಚ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಆ ಪೀಸನ್ನು ಪಕ್ಕದಲ್ಲಿ ಇದ್ದೇನೆ ಸ್ನೇಹಿತರೆ ಇದೇ ಥರ ನೀವು ಮೆಜೆಂಟಾ ಅಥವಾ ಎಲ್ಲೋ ಕಲರ್ ಡ್ರ್ಯಾಗನ್ ಫ್ರೂಟಲ್ಲೂ ಮಿಲ್ಕ್ ಶೇಕ್ ಅಥವಾ ಸ್ಮೂದಿನ ಮಾಡ್ಕೊಬೋದು ಬಟ್ ಈ ಎಲ್ಲೋ ಕಲರ್ ಇಂಡಿಯಾದಲ್ಲಿ ಸಿಗೋದು ವೆರಿ ಡೌಟ್ಫುಲ್ ಕೊಲಂಬಿಯಾದಲ್ಲಿ ಬೆಳೆಯೋದಾದ್ರಿಂದ ಅವರು ಈಚೆ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಮಾಡೋಲ್ಲ ಅದು ಅಲ್ಲದೆ ಈ ಮೆಜೆಂಟಾ ಮತ್ತು ಎಲ್ಲೋ ಕಲರ್ ಡ್ರ್ಯಾಗನ್ ಫ್ರೂಟ್ ತುಂಬ ಸ್ವೀಟ್ ಅಂತೆ ಸೊ ಸಕ್ಕರೆ ಕಾಯಿಲೆ ಇರೋರು ಸ್ವಲ್ಪ ನೋಡಿಕೊಂಡು ಇದನ್ನು ಯೂಸ್ ಮಾಡಿ ಈ ವೈಟ್ ಕಲರ್ ಡ್ರ್ಯಾಗನ್ ಫ್ರೂಟ್ ಏನಿದೆ ಈಗ ನಾವು ಏನು ಕಟ್ ಮಾಡಿ ನಾವು ಮಿಲ್ಕ್ಶೇಕ್ ಮಾಡ್ತಾ ಇದ್ದೇವೆ ಈ ಮೇಲ್ ಈ ಪರ್ಟಿಕ್ಯುಲರ್ ಡ್ರ್ಯಾಗನ್ ಫ್ರೂಟು ಡಯಾಬಿಟೀಸ್ಗೆ ತುಂಬ ಒಳ್ಳೆಯದಂತೆ ಸೊ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಡಯಾಬಿಟೀಸ್ಗೆ ಒಳ್ಳೆಯದು ಇದರ ಇಟ್ಸ್ ಅ ರಿಚ್ ಸೋರ್ಸ್ ಇನ್ ವೈಟಮಿನ್ ಸಿ ತುಂಬ ವೈಟಮಿನ್ ಸಿ ಇದೆ ಒಮೈಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇದ್ದಾವೆ ಅದರೊಟ್ಟಿಗೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅದು ಅಲ್ಲದೆ ಇದು ಪ್ರೊಬಯೋಟಿಕ್ ಥರನೂ ಆ್ಯಕ್ಟ್ ಮಾಡುತ್ತಂತೆ ನೋಡಿ ಇದ್ರ ಇದು ಎಷ್ಟು ಒಳ್ಳೆಯದಂದರೆ ಇದ್ರ ಮೇಲೆ ಸಾವಿರಾರು ರಿಸರ್ಚು ಆಗಿದೆ ಅಂತೆ ಈ ಪರ್ಟಿಕ್ಯುಲರ್ ಹಣ್ಣು ಆ್ಯಂಟಿ ಕ್ಯಾನ್ಸರಸ್ ಅನ್ನೋದನ್ನು ಎಷ್ಟೋ ರಿಸರ್ಚಲ್ಲಿ ಕಂಡು ಇದರಲ್ಲಿ ಇದರಲ್ಲಿರುವಂತಹ ವೆರಿ ರಿಚ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಈ ಕ್ಯಾನ್ಸರ್ ಸೆಲ್ಸ್ಗಳನ್ನು ಹಾಕುತ್ತಂತೆ ಸೊ ಆದ್ದರಿಂದ ಸ್ನೇಹಿತರೆ ಈ ಮಿಲ್ಕ್ ಶೇಕನ್ನ ನಾವು ವಾರದಲ್ಲಿ ಎರಡರಿಂದ ಮೂರು ಸತಿ ಮಾಡಿಕೊಂಡು ಕುಡಿಯೋಣ ನಾವು ಕುಡಿಯೋದಲ್ಲದೆ ನಮ್ಮ ಸ್ನೇಹಿತರಿಗೂ ಇದ್ರ ಬಗ್ಗೆ ಹೇಳೋಣ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಒತ್ತಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್